ಜೈ ಶ್ರೀ ಕೃಷ್ಣ. ಅಷ್ಟಾಂಗ ಯೋಗ ಹರಿದಾಸರ ವಾಣಿಯಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮ ಇದು. ಅಷ್ಟಾಂಗ ಯೋಗದಲ್ಲಿ ತಮಗೆ ನಾನು ಈ ಒಂದು ವಿದ್ಯಾಲಯದಿಂದ ಸ್ವಾಗತವನ್ನು ಬಯಸ್ತಾ ತಮ್ಮ ಹೆಸರನ್ನು ಹೇಳಿ. ನನ್ನ ಹೆಸರು ಕೆ ಜಯಲಕ್ಷ್ಮಿ ಸಾರಂಗ ಪಾಣಿರಾವ್. ನಾನು ವಿದ್ಯಾಮಾನ ನಗರದಿಂದ ರಥೋತ್ಸವ ಪ್ರಶ್ನಕ್ಕೆ ರಥೋತ್ಸವಕ್ಕೆ ಬಂದಿದ್ದೀನಿ. ಓಕೆ ಓಕೆ, ತಮಗೆ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಆರಂಭ ಮಾಡಬಹುದಾ? ಯೋಗ ಸಿದ್ಧಾಂತದ ಗುರಿಯು ಏನು? ಯೋಗ ಸಿದ್ಧಾಂತದ ಗುರಿಯು ಏನು? ಯೋಗ ಸಿದ್ಧಾಂತದ ಗುರಿಯು ಚಿತ್ತವನ್ನು ಕೇಂದ್ರೀಕರಿಸಿ ಧ್ಯೇಯ ವಸ್ತುವಿನ ಸಾಧ್ಯಾತ್ಮವನ್ನು ಏನಂದ್ರೆ, ಯೋಗ ಸಿದ್ಧಾಂತದ ಗುರಿಯು ಚಿತ್ತವನ್ನು ಕೇಂದ್ರೀಕರಿಸಿ, ಮೊದಲನೇದದು ಪಾಯಿಂಟ್ ಅಲ್ವಾ, ಚಿತ್ತವನ್ನು ಕೇಂದ್ರೀಕರಿಸಿ ಧ್ಯೇಯ ವಸ್ತುವಿನ ತಾದಾತ್ಮ್ಯವನ್ನು ಹೊಂದುವುದು ಆಗಿರುತ್ತದೆ. ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆ ತಮಗೆ. ಸಕಲ ಜೀವರಲ್ಲಿ ಹಿತಚಿಂತನೆಯು ಏನೆಂದು ಕರೆಯಲ್ಪಡುತ್ತದೆ? ಸಕಲ ಜೀವರಲ್ಲಿ ಹಿತಚಿಂತನೆಯು ಅಹಿಂಸಾ ಎಂದು ಕರೆಯಲ್ಪಡುತ್ತದೆ. ಅಹಿಂಸೆಯೇ ಏನಂದ್ರೆ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಬಯಸೋದೇನು? ಏನಂದ್ರೆ ಎಲ್ರಿಗೂ ಹಿತ ಮಾಡೋದು. ನಮಗೆ ಹಿತ ಮಾಡಕ್ಕೂ ಆಗ್ಲಿಲ್ಲ ಏನೋ ಅಂತಂದ್ರೆ, ಅವಾಗ ಏನಂತಂದ್ರೆ ಅಟ್ಲೀಸ್ಟ್ ಸುಮ್ಮನೆ ಇರ್ಬೇಕು, ಇನ್ನೊಬ್ಬರನ್ನ ಹಿಂಸೆ ಮಾಡಬೇಕು. ಇಲ್ಲಿ ಉತ್ತರ, ಸಕಲ ಜೀವರಲ್ಲಿ ಹಿತ ಚಿಂತನೆಯನ್ನು ಬಯಸುವುದಾಗ್ಲಿ ಅಥವಾ ಅಹಿಂಸೆ ಎಂದು ಕರೆಯಲ್ಪಡುತ್ತದೆ. ಸರಿಯಾದ ಉತ್ತರ. ಇನ್ನು ಮೂರನೇ ಪ್ರಶ್ನೆ ತಮಗೆ. ವಿತ್ತ ಆಶಯ ಅಳಿಯದಿಹ ಸಿದ್ಧತ್ವ ಯಾಕೆ? ವಿತ್ತ ಆಶಯ ಅಳಿಯದಿಹ ಸಿದ್ಧತ್ವ ಯಾಕೆ? ಮತ್ತು ಇದು ಯಾವ ದಾಸರ ವಾಣಿ? ಶ್ರೀ ಮಹಿಪತಿ ದಾಸರ ವಾಣಿ ಆಗಿದೆ ಇದು. ಚಿತ್ತ ಹೇಳ್ಬಿಡಿ. ಶ್ರೀ ಮಹಿಪತಿ ದಾಸರ ವಾಣಿ ಆಗಿದೆ ಇದು. ಸರಿಯಾದ ಉತ್ತರ. ವಿತ್ತ ಆಶಯ ಅಳಿಯದಿಹ ಸಿದ್ಧತ್ವ ಯಾಕೆ? ಯಾಕೆ ಬೇಕು ನಮಗೆ? ಮೊದಲು ನಮ್ಗೆ ಈ ಒಂದು ವಿತ್ತ ಅಂದ್ರೆ ಸಂಪತ್ತು ಅನ್ಕೊಂಡ್ರೆ, ಸಂಪತ್ತಿನ ಮೇಲೆ ನಾವು ಆಸೆಯನ್ನು ಇಟ್ಕೊಂಡ್ರು ಏನ್ ಮಾಡಿದ್ರು ಪ್ರಯೋಜನ ಇಲ್ಲ. ವಿತ್ತ ಆಶಯ ಅಳಿಯದಿಹ ಸಿದ್ಧತ್ವ ಯಾಕೆ ಅಂತ ಮಹಾನುಭಾವರಾದ ಶ್ರೀ ಮಹಿಪತಿ ದಾಸರು ಹೇಳಿದ್ರು ಏನಂತಂದ್ರೆ, ಈ ಒಂದು ವಾಕ್ಯವನ್ನು ಅವರು ಹೇಳ. ಸರಿಯಾದ ಉತ್ತರ. ಇನ್ನು ತಮಗೆ ಕೊನೆಯ ಪ್ರಶ್ನೆಗೆ ನಾನು ಬರ್ತಾ ಇದ್ದೀನಿ. ಸಹಸ್ರಾರ ಸಾಸಿರ ದಳ ಕಮಲ, ಸಹಸ್ರಾರ ಸಾಸಿರ ದಳ ಕಮಲ, ಶ್ವೇತವರ್ಣದ ಸುಂದರ ಕಮಲ, ಸಹಸ್ರಾರ ಸಾಸಿರ ದಳ ಕಮಲ, ಹನ್ನೆರಡು ಅಂಗುಲ ಶಿರದಿಂದ ಮೇಲೆ ಅರಳುವ ಸಹಸ್ರಾರ ಕಮಲ, ಹನ್ನೆರಡು ಅಂಗುಲ ಶಿರದಿಂದ ಮೇಲೆ ಅರಳುವ ಸಹಸ್ರಾರ ಕಮಲ, ಸಾಧನೆ ಪಕ್ವ ಆದ ಜ್ಞಾನಿಗೆ ಅರಳುವ ಸಹಸ್ರಾರ ಕಮಲ, ಸಹಸ್ರಾರ ಸಾಸಿರ ದಳ ಕಮಲ, ಶ್ವೇತವರ್ಣದ ಸುಂದರ ಕಮಲ, ಸಹಸ್ರಾರ ಸಾಸಿರ ದಳ ಕಮಲ. ಇಲ್ಲಿ ನಿಮಗೆ ನಾಲ್ಕನೇ ಪ್ರಶ್ನೆ ಬರ್ತಾ ಇದ್ದೀನಿ. ಅದಕ್ಕಿಂತ ಪೂರ್ವದಲ್ಲಿ ತಾವು ಏನಾದ್ರು ಒಂದು ತಮ್ಮ ವೈಯಕ್ತಿಕ ಸಾಧನೆ ಏನಾದರೂ ಇದೆಯಾ? ವೈಯಕ್ತಿಕ ಸಾಧನೆ ಏನು ಮಾಡ್ತಾ ಇದ್ದೀನಿ ತಾವು? ನಾನು ಅಂದರೆ ಬೆಳಿಗ್ಗೆ ಎದ್ದವಳಿಂದ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಮನೆ ಕೆಲಸ ಎಲ್ಲ ಮಾಡ್ಕೊಂತ ಒಂದು ದೇವ್ರ ನಾಮವನ್ನು ಹೇಳ್ಕೊಂಡು ಆಮೇಲೆ ನಂದು ಮನೆದೆಲ್ಲ ಆದ್ಮೇಲಕ್ಕೆ ಗುಡಿಗೆ ಹೋಗ್ತೀನಿ. ಗುಡಿಗೆ ಹೋಗಿ ಅಲ್ಲಿ ಒಂದು ದೇವ್ರ ನಾಮ ನಾಲ್ಕು ಹೇಳ್ಬಿಟ್ಟು ದೇವ್ರಿಗೆ
ಒಂದು ಇದ್ರೆ ಆದ್ರೆ ರಂಗೋಲಿ ಹಾಕೋದು, ಹಾಕಿ ಆಮೇಲೆ ದೇವ್ರ ನಮಸ್ಕಾರ ಮಾಡ್ಕೊಂಡು ಮನೆಗೆ ಬರೋದು. ಇದು ಒಂದು ದಿನಚರಿ. ಏನ್ ಹವ್ಯಾಸ ಅಂದ್ರೆ ಪಾಠ ಓದ್ಕೊಂತೀನಿ ಮನೆಯೊಳಗೆ. ಯಾವ್ದಲ್ಲಿ ಹವ್ಯಾಸ ಇದೆ ಚಿಂತನೆ ಜೊತೆಗೆ ದೇವ್ರನಾಮ ಜೊತೆಗೆ ಮತ್ತೆ ಏನನ್ನ ಓದೋದು, ಇವಾಗ ಹರಿಕಥಾಮೃತಸಾರನೇ ಆಗ್ಲಿ ಇನ್ನೊಂದು ಫಲವಿದ್ದು ಬಾಳದ ಇಂತಾವೆಲ್ಲ ಓದೋದು, ದೇವ್ರ ಪುರಾಣ ಕೇಳೋದು, ಒಳ್ಳೆ ಪುರಾಣ ಕೇಳಿ ಸ್ವಲ್ಪ ತಿಳ್ಕೊಬಹುದು ಅಷ್ಟೇ. ಅಷ್ಟುವರೆಗೆ ಇನ್ನ ತಮಗೆ ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಸಹಸ್ರಾರದಲ್ಲಿ ಯಾವ ಚಿಂತನೆಯನ್ನು ಮಾಡಬೇಕು? ಸಹಸ್ರಾರದಲ್ಲಿ ಮತ್ತೆ ಇನ್ನೊಂದ್ಸಲ ಸಹಸ್ರಾರದಲ್ಲಿ ಯಾವ ಚಿಂತನೆಯನ್ನು ಮಾಡಬೇಕು? ಅಲ್ಲ ಪೀಠದ ಪೀಠದಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀನಿ. ಅದೇ ಕ್ವೆಶ್ಚನ್ ಇನ್ನೊಂದ್ಸಲಿ ಕೇಳ. ಇನ್ನೊಂದ್ಸಲಿ ಸಹಸ್ರಾರದಲ್ಲಿ ಯಾವ ಚಿಂತನೆಯನ್ನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅಂತಾನು ನೀವು ತಿಳ್ಕೊಂಡ್ರೆ ನಿಮಗೆ ಹೇಗೆ ಮಾಡಬೇಕು? ಪೀಠದಲ್ಲಿ ಸುಖಾಸೀನಾಗಿ ಬಿಂಬಮೂರ್ತಿಯಾದ ಪರಮಾತ್ಮನನ್ನು ಅಮೃತಾಭಿಷೇಕದಿಂದ ಅಭಿಷೇಕ ಮಾಡಿದಾಗೆ ಆಗ್ತಾ ಇದೆ ಅಂಬೋ ಚಿಂತನೆ ಮಾಡಬೇಕು. ಸರಿಯಾದ ಉತ್ತರ. ನೋಡಿ ಸಹಸ್ರಾರದಲ್ಲಿ ಯಾವ ಚಿಂತನೆ ಮಾಡಬೇಕು ಅಂತ ಹೇಳಿದ್ರು, ಚಿಂತನೆ ಜೊತೆಗೆ ಹೇಗೆ ಅಂತ ಕೂಡ ಇಲ್ಲಿ ದಾಸರು ಕೊಟ್ಟಿದ್ದಾರೆ. ಏನಂದ್ರೆ ಪೀಠದಲ್ಲಿ ಮೊದಲು ಸುಖಾಸೀನರಾಗಿ ಕುಳಿತುಕೊಂಡು ಬಿಂಬ ಮೂರ್ತಿಯ ಅಭಿಷೇಕವು ಅಮೃತದಿಂದ ಆಗುತ್ತಿದೆ ಎಂಬ ಚಿಂತನೆಯನ್ನ ಮಾಡೋದೇನೆ ಇದು ಏನಂತಾರೆ ಇದಕ್ಕೆ ಸಹಸ್ರಾರದಲ್ಲಿ ಚಿಂತನೆ ಅಂತ ಹೇಳ್ತಾರೆ ದಾಸರು. ತುಂಬಾ ಚೆನ್ನಾಗಿ ಒಂದು ಕೊಟ್ಟರು ಅಂದ್ರೆ ಶಿರದಿಂದ 12 ಅಂಗುಲ ಮೇಲೆ ಅಲ್ಲಿ ತುಂಬಾ ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ರಥೋತ್ಸವದಲ್ಲಿ ಪಾಲ್ಗೊಂಡು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿ ಮತ್ತು ತಾವು ಒಂದು ಎಲ್ಲ ಆಧ್ಯಾತ್ಮ ಒಂದು ಚಿಂತನೆಯಲ್ಲಿ ಇರ್ತೀರಿ ಅಂತ ಹೇಳಿದ್ರಿ. ಅದೇ ರೀತಿ ಎಲ್ಲರೂ ಅದನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ಮಾಡೋಣ ಮತ್ತು ತಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ವಿದ್ಯಾಲಯದಿಂದ ಅಭಿನಂದನೆ. ಧನ್ಯವಾದಗಳು.